ಎಲ್ಲರಿಗೂ ನಮಸ್ಕಾರ, ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಮಾಡುವಂತಹ ಅವಲಕ್ಕಿ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಬೇಗ ಆಗುತ್ತೆ, ಕೇವಲ ಅರ್ಧ ಕಪ್ ಅವಲಕ್ಕಿ ಇದ್ದರೆ ಸಾಕು. ಅಕ್ಕಿ ಉದ್ದು ಏನು ನೆನೆಸೋದು ಬೇಡ, ಇನ್ಸ್ಟೆಂಟಾಗಿ 15-20 ನಿಮಿಷದಲ್ಲಿ ಈ ದೋಸೆನ ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ತಗೊಂಡಿದ್ದೀನಿ. ನಾನಿಲ್ಲಿ ದಪ್ಪ ಅವಲಕ್ಕಿ ಯೂಸ್ ಮಾಡ್ತಾ ಇದ್ದೀನಿ. 1-2 ಸಲ ಅವಲಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ಇದರಲ್ಲಿ ಧೂಳೇನಾದರೂ ಇರುತ್ತೆ. ಅವಲಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಂಡಾದಮೇಲೆ ನೀರೆಲ್ಲ ಸೋಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಅದೇ ಕಪ್ನ ಅಳತೆಯಲ್ಲೇ 1 ಕಪ್ ಆಗುವಷ್ಟು ರವಾನ ಹಾಕ್ತಾ ಇದ್ದೀನಿ. ಹಾಗೆ 1/2 ಕಪ್ ಆಗುವಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ನಂತರ 1 ಕಪ್ ಆಗುವಷ್ಟು ನೀರು ಸೇರಿಸ್ತಾ ಇದ್ದೀನಿ. ನೀವು ಯಾವ ಕಪ್ನ ಅಳತೆಯಲ್ಲಿ ಅವಲಕ್ಕಿ ತೊಗೊಂಡಿದ್ದೀರಲ್ಲ ಅದೇ ಕಪ್ನ ಅಳತೆಯಲ್ಲೇ ಉಳಿದ ಪದಾರ್ಥನ ತೊಗೋಬೇಕು. ನೀರು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ರವೆ ಮತ್ತು ಅವಲಕ್ಕಿ ನೀರು ಹಿರ್ಕೊಂಡು ಚೆನ್ನಾಗಿ ಮೆತ್ತಗಾಗಬೇಕು, ಹಾಗಾಗಿ 10 ನಿಮಿಷ ಇದನ್ನು ಹಾಗೆ ಉಜ್ಜಿ ಇಡ್ತಾ ಇದ್ದೀನಿ. ನಾನಿಲ್ಲಿ 10-15 ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ನೀರು ಹಿರ್ಕೊಂಡಿದೆ, ಮೆತ್ತಗಾಗಿದೆ. ಅವಲಕ್ಕಿ ಚೆನ್ನಾಗಿ ಮೆತ್ತಗಾಗೋ ತನಕ ಇದನ್ನು ನೆನೆಸ್ಕೋಬೇಕು, ಇಲ್ಲಾದರೆ ಹಿಟ್ಟು ಚೆನ್ನಾಗಿ ಬರಲ್ಲ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿದನ್ನು ನುಣ್ಣಗೆ ರುಬ್ಕೋಬೇಕು. ನಂತರ ನಾನಿಲ್ಲಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ರುಬ್ಬುವಾಗ ನೀರು ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ನೀರು ಜಾಸ್ತಿ ಹಾಕ್ಕೊಂಡ್ರೆ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡಾದ್ಮೇಲೆ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿದ್ದೀನಿ. ಹಾಗೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಸೇರಿಸ್ಕೋತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ ಇನೋ ಫ್ರೂಟ್ ಸಾಲ್ಟನ್ನು ಹಾಕೋತಾ ಇದ್ದೀನಿ. ಚಿಕ್ಕ ಪ್ಯಾಕೆಟ್ ಬರುತ್ತಲ್ಲ, ಆ ಒಂದು ಫುಲ್ ಪ್ಯಾಕೆಟ್ನ ಹಾಕ್ಕೊಂಡಿದ್ದೀನಿ. ಅಪ್ರಾಕ್ಸಿಮೇಟ್ಲಿ ಇದು 1 ಚಮಚ ಆಗುವಷ್ಟು ಇರ್ಬೋದು. ಇನೋ ಬದಲು ಅಡುಗೆ ಸೋಡನಾದರೂ ಹಾಕೋಬಹುದು. ಅಡುಗೆ ಸೋಡಾ ಹಾಕೋದಾದರೆ 1/4 ಚಮಚ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು. ಇದೆಲ್ಲವನ್ನು ಹಾಕಿದ ಮೇಲೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಉಪ್ಪು ಇನೋ ಎಲ್ಲ ಹಿಟ್ಟಿನ ಜೊತೆ ಚೆನ್ನಾಗಿ ಬೆರಿಬೇಕು. ಆ ರೀತಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನ ತುಂಬ ತೆಳ್ಳಗೆ ಮಾಡ್ಕೋಬೇಡಿ. ನೋಡಿ, ಈ ಹದದಲ್ಲಿರಬೇಕು, ಈ ಕನ್ಸಿಸ್ಟೆನ್ಸಿಲಿದ್ರೆ ಸಾಕು. ನೋಡಿ, ಈ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವಿವಾಗ ದೋಸೆನ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ದೋಸೆ ತವನ ಕಾಯ್ದಿಕ್ಕಿಟ್ಟಿದ್ದೆ. ತವ ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಸುತ್ತಲೂ ಈ ರೀತಿ ಹರಡ್ಕೊಂಡ್ರೆ ಆಯಿತು. ನಿಮಗೆ ದೋಸೆ ಇನ್ನೂ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೂ ಮಾಡ್ಕೋಬಹುದು, ಅಥವಾ ದಪ್ಪ ಬೇಕು ಅಂದರೆ ದಪ್ಪನೂ ಮಾಡ್ಕೋಬಹುದು. ನೋಡಿ, ಈ ರೀತಿ ಹಿಟ್ಟನ್ನ ಹರ್ಕೊಂಡಾದ್ಮೇಲೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪದ ಬದಲು ಎಣ್ಣೆನಾದರೂ ಹಾಕೋಬಹುದು. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಇದನ್ನು ಬೇಯಿಸ್ಕೊಳ್ಳಿ. ನೋಡಿ, ಎಷ್ಟು ಬೇಗನೆ ದೋಸೆ ರೆಡಿ ಆಯಿತು. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ನಾನು ಇವಾಗ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಹಿಟ್ಟು ಹಾಕುವಾಗ ತವನ ಜಾಸ್ತಿ ಕಾಯಿಸ್ಕೋಬೇಡಿ, ತವ ಮೀಡಿಯಮ್ ಆಗಿ ಕಾದಿರಲಿ. ತವನ ತುಂಬ ಕಾಯಿಸ್ಕೊಂಡ್ರೆ ಹಿಟ್ಟು ಈ ರೀತಿ ಈಸಿಯಾಗಿ ಹರಡ್ಲಿಕ್ಕಾಗಲ್ಲ, ಹಿಟ್ಟು ತವಾಗೆ ಅಂಟ್ಕೊಂಡ್ಬಿಡುತ್ತೆ. ನೋಡಿ, ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕೊಳ್ಳಿ. ನಿಮಗೆ ತುಪ್ಪ ಅಥವಾ ಎಣ್ಣೆ ಏನು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು. ದೋಸೆ ಬೇಯುವಾಗ ಮುಚ್ಚಬೇಕಂತಿಲ್ಲ. ನೋಡಿ, ತವಾಗೆ ಒಂದು ಚೂರು ಅಂಟ್ಕೊಳ್ಳದೆ ತುಂಬಾ ಈಸಿಯಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಕಲರ್ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ. ನೋಡಿ, ದೋಸೆ ರೆಡಿ ಆಗಿದೆ. ನಾನಿವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ದೋಸೆ ಜೊತೆಗೆ ಚಟ್ನಿನ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ತುಂಬಾ ಈಸಿಯಾಗಿ ಮಾಡ್ಕೋಬಹುದು. 15-20 ನಿಮಿಷ ಇದ್ದರೆ ಸಾಕು ಈ ದೋಸೆನ ಮಾಡ್ಕೊಳ್ಳಿಕ್ಕೆ. ನೋಡಿ, ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಉದ್ದು ಅಕ್ಕಿ ನೆನೆಸದೆ ಇನ್ಸ್ಟೆಂಟಾಗಿ ಈ ದೋಸೆನ ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನೀವು ಒಂದ್ಸಲ ಈ ದೋಸೆನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ವ, ಅವರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಧನ್ಯವಾದಗಳು.